ಪ್ರಜ್ವಲ್ ನಾಪತ್ತೆ ಹೈಡ್ರಾಮಕ್ಕೆ ಇವತ್ತು ಕ್ಲೈಮ್ಯಾಕ್ಸ್ ಲುಫ್ತಾನ್ಸಾ ಏರ್ಲೈನ್ಸ್ ಲ್ಯಾಂಡಿಂಗಿಗೆ ಕ್ಷಣಗಣನೆ ಇನ್ನರ್ಧ ಗಂಟೆಯಲ್ಲಿ ಬೆಂಗಳೂರಿಗೆ ಬಂದಿಲಿಯು ಪ್ರಜ್ವಲ್ ರೇವಣ್ಣ ಅವರು ಪ್ರಯಾಣಿಸ್ತಾ ಇರುವಂತಹ ವಿಮಾನ ಶಿವಮೊಗ್ಗ ವಾಯು ಮಾರ್ಗದಲ್ಲಿ ಈಗ ಬೆಂಗಳೂರಿನತ್ತ ಬರ್ತಾ ಇರುವಂತಹದ್ದು ಕೇವಲ ಮುನ್ನೂರು ಕಿಲೋಮೀಟರ್ ದೂರದಲ್ಲಿದೆ ವಿಮಾನ ಲುಫ್ತಾನ್ಸಾ ಏರ್ಲೈನ್ಸ್ ಲ್ಯಾಂಡಿಂಗಿಗೆ ಕ್ಷಣಗಣನೆ ಮೂವತ್ನಾಲ್ಕು ದಿನಗಳ ಕಾಲ ಕಣ್ಣಾಮುಚ್ಚಾಲೆ ಆಡಿದಂತಹ ಪ್ರಜ್ವಲ್ ರೇವಣ್ಣ ಅವರ ನಾಪತ್ತೆ ಹೈಡ್ರಾಮಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇರುವಂತಹದ್ದು ಏರ್ಪೋರ್ಟ್ನಲ್ಲಿ ಅವರು ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ಅವರನ್ನ ಲಾಕ್ ಮಾಡಲಿಕ್ಕೆ ಅರೆಸ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನ ಲಾಕ್ ಮಾಡಿದ ನಂತರ ಮುಂದಿನ ಬೆಳವಣಿಗೆಗಳೇನು ಅದು ಕುತೂಹಲ ಕಾರಣವಾಗ್ತಾ ಇದೆ ಇವತ್ತೇನೆ ರಾತ್ರಿನೇ ನ್ಯಾಯಾಧೀಶರ ಎದುರು ಅವರನ್ನ ಪ್ರೆಸೆಂಟ್ ಪಡಿಸ್ತಾರ ಜೊತೆಗೆ ಮೆಡಿಕಲ್ ಟೆಸ್ಟ್ಗೆ ಇವತ್ತೇನೆ ಒಳಪಡಿಸ್ತಾರ ಸಾಕಷ್ಟು ಪ್ರಶ್ನೆಗಳು ಕುತೂಹಲಗಳು ಬೆಳವಣಿಗೆಗಳಾಗುವಂತಹ ನಿರೀಕ್ಷೆಗಳು ಇರುವಂತಹ ಮೂವತ್ನಾಲ್ಕು ದಿನಗಳಿಂದ ಚಳ್ಳೆಹಣ್ಣನ್ನು ತಿನ್ನಿಸ್ತಾ ಇದ್ರು ಪ್ರಜ್ವಲ್ ರೇವಣ್ಣ ನೋಟಿಸ್ ಮೇಲೆ ನೋಟಿಸ್ ಅನ್ನು ಕೊಟ್ಟರು ಕೂಡ ಕ್ಯಾರೆ ಅಂದಿರಲಿಲ್ಲ ಪ್ರಜ್ವಲ್ ರೇವಣ್ಣ ಅವರು ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಮೂವತ್ತು ನಿಮಿಷಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿತಾರೆ ಹನ್ನೆರಡು ಮೂವತ್ತೈದಕ್ಕೆ ಲುಫ್ತಾನ್ಸಾ ವಿಮಾನ ಲ್ಯಾಂಡ್ ಆಗುತ್ತೆ ಇದು ಜರ್ಮನಿಯಿಂದ ಬಂದಂತಹ ವಿಮಾನ ಈ ವಿಮಾನದಲ್ಲಿಯೇ ಪ್ರಜ್ವಲ್ ರೇವಣ್ಣ ಅವರು ಪ್ರಯಾಣವನ್ನ ಮಾಡಿರುವಂತಹದ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಸೂದ್ ಕೇವಲ ಇಪ್ಪತ್ತೆಂಟು ನಿಮಿಷಗಳು ಬಾಕಿ ಇದೆ ಪ್ರಜ್ವಲ್ ರೇವಣ್ಣ ಅವರು ಬಂದ ತಕ್ಷಣ ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ಲಾಕ್ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ಸದ್ಯಕ್ಕೆ ಏರ್ಪೋರ್ಟ್ ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸಿದ್ಧತೆಯನ್ನು ಹೇಗೆ ಮಾಡ್ಕೊಳ್ತಿದೆ ಅಂತ ಹೇಳಿ ಎಸ್ ಐ ಟಿ ಅ ಈಗಾಗಲೇ ಎಂಟು ಗಂಟೆಗಳ ಕಾಲ ಸತತವಾಗಿ ವಿಮಾನ ಹಾರಾಟ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಇನ್ನೂ ಅರ್ಧ ಗಂಟೆಗೂ ಕಡಿಮೆ ಸಮಯ ಇದೆ ಈ ಸಮಯದಲ್ಲೇ ಇಷ್ಟು ಇನ್ನೊಂದು ಸಹ ಹತ್ರ ಬರ್ತಾ ಇದ್ದಾರೆ ಸಮಯ ಅವರು ಬರುವಂಥ ಸಮಯ ಟರ್ಮಿನಲ್ ಟೂನಲ್ಲಿ ಬಹುತೇಕ ಅಲ್ಲಿ ಅರೈವಲ್ ಆಗ್ತಾರೆ ಅಂತಂದು ಕೂಡ ಹೇಳಲಾಗ್ತಿದೆ ಅಲ್ಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳೆಲ್ಲರೂ ಕೂಡ ಮಾಡ್ಕೊಂಡಿದ್ದಾರೆ ಪ್ರಮುಖವಾಗಿ ಲ್ಯಾಂಡ್ ಆದ ತಕ್ಷಣ ವಿಮಾನ ಅವರು ಇಳಿದ ತಕ್ಷಣ ಇಮಿಗ್ರೇಷನ್ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ತೆಗೆದುಕೊಳ್ತಾರೆ ಆ ಸಂದರ್ಭದಲ್ಲಿ ಅಲ್ಲೇ ಅವ್ರನ್ನ ಕೂರಿಸಿರ್ತಾರೆ ವಶಕ್ಕೆ ತೆಗೆದುಕೊಂಡು ಆ ನಂತರ ಎಸ್ ಐ ಟಿ ಅಧಿಕಾರಿಗಳಿಗೆ ತಿಳಿಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಬಂದು ವಶಕ್ಕೆ ತೆಗೆದ್ರೆ ಆ ಸಂದರ್ಭದಲ್ಲಿ ಇಮಿಗ್ರೇಷನ್ ಒಂದು ಸ್ವಲ್ಪ ಪ್ರೋಸೆಸ್ ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಸ್ಥಳದಲ್ಲೇ ಸ್ವಾಧೀನಕ್ಕೆ ಪಡ್ಕೊಂಡು ಅರೆಸ್ಟ್ ಕೂಡ ಮಾಡ್ತಾರೆ ಹತ್ತತ್ರ ಒಂದು ಒಂದೂವರೆ ಗಂಟೆಗಳ ಕಾಲವೂ ಕೂಡ ಅಲ್ಲೊಂದು ಸ್ವಲ್ಪ ಒಂದಷ್ಟು ಪ್ರಕ್ರಿಯೆ ಆಗುತ್ತೆ ಆ ಪ್ರಕ್ರಿಯೆ ನಂತರ ಅವರು ಹನ್ನೆರಡುವರೆಗೆ ಲ್ಯಾಂಡ್ ಆದರೂ ಕೂಡ ಹತ್ತಿರ ಎರಡು ಗಂಟೆ ಅಥವಾ ಎರಡೂವರೆ ಸಂದರ್ಭದಲ್ಲಿ ಹೊರಗಡೆ ಆ ಎಸ್ ಐ ಟಿ ಅಧಿಕಾರಿಗಳವರನ್ನ ಕರ್ಕೊಂಡು ಬರ್ತಾರೆ ಬಹುತೇಕ ಟರ್ಮಿನಲ್ ಟು ಗೇಟ್ ಇಂದಲೇ ಕರ್ಕೊಂಡು ಬರೋ ಸಾಧ್ಯತೆ ಇದೆ ಅಥವಾ ಇಲ್ಲ ಅಂದ್ರೆ ಮಾಧ್ಯಮದವರು ದಾರಿ ತಪ್ಪಿಸಬೇಕು ಅಥವಾ ಅವರು ಬೆಂಬಲಿಗರು ಬಂದಿದ್ದಾರೆ ಅವ್ರನ್ನ ದಾರಿ ತಪ್ಪಿಸಬೇಕು ಅನ್ನುವಂಥದ್ದಿದ್ರೆ ಆಲ್ಫಾ ಒನ್ ಆಲ್ಫಾ ಗೇಟ್ ಅಂತ ಇನ್ನೊಂದಿದೆ ವೇ ವಿ ಐ ಪಿಗಳು ಬರುವಂತಾಗಿತ್ತು ಅಲ್ಲಿಂದ ಕರ್ಕೊಂಡು ಬರುವ ಸಾಧ್ಯತೆಯಿಂದ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಬಹುತೇಕ ಟರ್ಮಿನಲ್ ಟೂ ಇಂದಲೇ ಕರ್ಕೊಂಡು ಬರ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿದ ನಂತರ ಕಾನೂನು ಪ್ರಕ್ರಿಯೆ ಆರಂಭ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಜಡ್ಜ್ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಅದಕ್ಕೂ ಮುನ್ನ ಇವತ್ತು ರಾತ್ರಿಯೇ ಬಹುತೇಕ ಮೆಡಿಕಲ್ ಚೆಕಪ್ ಮಾಡ್ತಾರೆ ಲೈಟಾಗಿ ಅನ್ನುವಂಥದ್ದು ಕೂಡ ಹೇಳಲಾಗ್ತಿದೆ ನಾಳೆ ಮತ್ತೊಮ್ಮೆ ಮೆಡಿಕಲ್ ಚೆಕಪ್ ಮಾಡ್ತಾರೆ ಎಲ್ಲ ರೀತಿಯಿಂದಲೂ ಕೂಡ ಮೆಡಿಕಲ್ ಚೆಕಪ್ ನಾಳೆ ಮಾಡ್ತಾರೆ ಆದರೆ ಈಗ ತಕ್ಷಣಕ್ಕೆ ಒಂದ್ಸಲ ಒಮ್ಮೆ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಒಮ್ಮೆ ಬೌರಿಂಗ್ ಹಾಸ್ಪಿಟಲಲ್ಲಿ ಅಥವಾ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಸಂಪರ್ಕದಲ್ಲಿ ನಿಮ್ಮಿಂದ ನಿಂದ ಬೆಂಗಳೂರಿಗೆ ಏಳು ಸಾವಿರದ ಎರಡು ನೂರು ಕಿಲೋಮೀಟರ್ ಈಗಾಗಲೇ ಏಳು ಸಾವಿರ ಕಿಲೋಮೀಟರ್ ಕ್ರಮಿಸಿದೆ ವಿಮಾನ ಇನ್ನೇನು ಕೇವಲ ಇನ್ನೂರು ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ ಫ್ಲೈಟ್ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇರುವಂತಹ ವಿಮಾನ ಶಿವಮೊಗ್ಗ ವಾಯು ಮಾರ್ಗದಲ್ಲಿ ಹಾರಾಟವನ್ನು ನಡೆಸ್ತಾ ಇರುವಂತಹದ್ದು ಇನ್ನು ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ಆ ವಿಮಾನ ಲ್ಯಾಂಡಿಂಗ್ ಆಗುತ್ತೆ ವಿಮಾನ ಲ್ಯಾಂಡಿಂಗ್ ಆಗ್ತಾ ಇದ್ದ ಹಾಗೆ ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದುಕೊಳ್ತಾರೆ ಅದಾದ ಮೇಲೆ ಐ ಟಿಗೆ ಅವರನ್ನ ಹಸ್ತಾಂತರಿಸುವಂತಹ ಕೆಲಸ ಆಗುತ್ತೆ ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಮಾಡಿಕೊಳ್ಳಲಾಗಿದೆ ಪೊಲೀಸರ ಸರ್ಪಗಾವಲನ್ನು ನಿಯೋಜಿಸಲಾಗಿದೆ ಇನ್ನು ಇಪ್ಪತ್ತೈದು ನಿಮಿಷದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಯಾಣಿಸ್ತಾ ಇರುವಂತಹ ವಿಮಾನ ಬಂದಿಳಿಯುತ್ತೆ ಸಂಜೆ ನಾಲ್ಕು ಹತ್ತಕ್ಕೆ ಬಿಟ್ಟಂತಹ ವಿಮಾನ ಇದು ಹನ್ನೆರಡು ಮೂವತ್ತೈದಕ್ಕೆ ಬೆಂಗಳೂರನ್ನ ರೀಚ್ ಆಗುತ್ತೆ ಕ್ಷಣಗಣನೆ ಆರಂಭ ಆಗಿದೆ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಬರಲಿಕ್ಕೆ ಮೂವತ್ತ ನಾಲ್ಕು ದಿನಗಳ ಹಿಂದೆ ತಲೆಮರೆಸಿಕೊಂಡಿದ್ರು ವಿದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಾಗೇಶ್ ಕ್ಷಣಗಣನೆ ಆರಂಭ ಆಗಿದೆ ಪ್ರಜ್ವಲ್ ರೇವಣ್ಣ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರನ್ನ ರೀಚ್ ಆಗ್ತಾರೆ ಮುಂದಿನ ಫಾರ್ಮಾಲಿಟೀಸ್ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ರಮ್ ಈಗಾಗಲೇ ಕೆಲವೇ ನಿಮಿಷ ಅಂದರೆ ಇಪ್ಪತ್ತೈದು ನಿಮಿಷಗಳ ಒಳಗಾಗಿ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿಯುವ ಸಾಧ್ಯತೆಗಳಿದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಎಲ್ಲ ಮಾಹಿತಿಗಳು ಲಭ್ಯವಾಗಿರುವಂಥದ್ದು ಅವರು ಇಳಿಯುತ್ತಿದ್ದಂತೆ ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನು ಸಪ್ರೇಟಾಗಿ ಆಚೆ ಕರೆದುಕೊಂಡು ಬಂದು ನಂತರ ಎಸ್ ಐ ಟಿ ಅಧಿಕಾರಿಗಳಿಗೆ ವಹಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಅದರ ಜೊತೆಗೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಹನ್ನೆರಡೂವರೆ ಸುಮಾರಿಗೆ ಬರುವ ವಿಮಾನಕ್ಕೆ ಅವರಿಗೆ ವಶಕ್ಕೆ ಪಡಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು ಅದರ ಮುಂದುವರೆದ ಭಾಗವಾಗಿ ಹೊರಗಡೆ ಕರ್ಕೊಂಡು ಹೋಗಲಿಕ್ಕೆ ಸಂದರ್ಭದಲ್ಲಿ ಯಾವುದೇ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಹೊರಗಡೆ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ಕೊಂಡಿರುವಂಥದ್ದು ಯಾಕಂದರೆ ಪ್ರಜ್ವಲ್ ರೇವಣ್ಣ ಅವರನ್ನು ವಶಕ್ಕೆ ಪಡೆದು ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಗೊಂದಲಗಳಾಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಯಾವುದೇ ಗೊಂದಲಕ್ಕೆ ಆಸ್ಪಾದ ನೀಡಬಾರ್ದು ಅನ್ನುವಂಥ ಕಾರಣಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು ಅವರನ್ನು ಇಲ್ಲಿ ವಶಕ್ಕೆ ಪಡೆಯುತ್ತಿದ್ದಂತೆ ನೇರವಾಗಿ ಇಲ್ಲಿಂದ ಬೋರಿಂಗ್ ಆಸ್ಪತ್ರೆಗೆ ಕರ್ದುಕೊಂಡ್ಲಾಗ ಹೋಗಲಾಗುತ್ತೆ ಅಲ್ಲಿ ಅಲ್ಲಿ ಮೆಡಿಕಲ್ ಚೆಕಪ್ ಮಾಡಿದ ಮೂಲಿಕ ಅಲ್ಲಿಂದ ಇಲ್ಲೇ ಅರೆಸ್ಟನ್ನು ತೋರಿಸಿದಂತಾದಲ್ಲಿ ಮತ್ತ್ ಅಲ್ಲಿಂದ ನೇರವಾಗಿ ಎನ್ ಜಿ ವಿ ಕಾಂಪ್ಲೆಕ್ಸ್ ಗೆ ಕೋರ್ಟ್ ಮುಂದೆ ಹಾಜರು ಪಡಿಸ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ನಾಗೇಶ್ ಹಾಗೆ ಸಂಪರ್ಕದಲ್ಲಿರೇ ಮತ್ತಷ್ಟು ರಿಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ ಕೆಲವೇ ಕ್ಷಣಗಳಲ್ಲಿ ವಿಮಾನ ಲ್ಯಾಂಡಿಂಗ್ ಆಗುತ್ತೆ ಬೆಂಗಳೂರು ಇಂಟರ್ ನ್ಯಾಷನಲ್ ಗೆ ಭದ್ರತಾ ಸಿಬ್ಬಂದಿಗಳು ಹೈ ಅಲರ್ಟ್ ಅನ್ನು ಮಾಡಿದ್ದಾರೆ ರನ್ ನಿಯೋಜನೆಗೊಂಡಂತಹ ಸಿ ಐ ಎಸ್ ಎಫ್ ಸಿಬ್ಬಂದಿ ಲ್ಯಾಂಡ್ ಆದ ಕೂಡಲೇ ವಿಮಾನದ ಬಳಿ ತೆರಳುತ್ತಾರೆ ಸಿ ನ ಸಿಬ್ಬಂದಿಗಳು ಕೆಲವೇ ಕ್ಷಣಗಳಲ್ಲಿ ವಿಮಾನ ಲ್ಯಾಂಡಿಂಗ್ ಆಗುತ್ತೆ ಕೇವಲ ಮುನ್ನೂರು ಕಿಲೋಮೀಟರ್ ದೂರದಲ್ಲಿರುವಂತಹದ್ದು ಚೇತನ್ ಸಿಂಗ್ ರಾಥೋಡ್ ನೇತೃತ್ವದ ಇಮಿಗ್ರೇಷನ್ ಆಫೀಸರ್ನ ತಂಡ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುದ್ದುಕೃಷ್ಣ ಯಾವ ರೀತಿಯ ಸಿದ್ಧತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಏರ್ಪೋರ್ಟ್ ನಲ್ಲಿ ಖಂಡಿತ ಪ್ರೇಮ್ ಕಳೆದ ಮೂವತ್ತ್ನಾಲ್ಕು ದಿನಗಳಿಂದ ರಾಜ್ಯವನ್ನು ಬಿಟ್ಟೋದಂಥ ಪ್ರಜ್ವಲ್ ಅವರು ಕೊನೆಗೂ ಕೂಡ ಇವತ್ತು ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ ರಾಜ್ಯಕ್ಕೆ ವಾಪಸ್ ಆಗ್ತಿದ್ದಾರೆ ಇಷ್ಟು ದಿನ ನಾವು ಕೂಡ ದಿನಗಳನ್ನು ಲೆಕ್ಕ ಹಾಕ್ತಿದ್ವಿ ಯಾವಾಗ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂತ ದಿನಗಳನ್ನು ಕಳೆದಿದ್ದಾಯ್ತು ಬೆಳಗ್ಗೆಯಿಂದ ಒಂದು ರೀತಿ ಗಂಟೆಗಳೇ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಈಗ ಅದು ನಿಮಿಷಗಳಿಗೆ ಬಂದಿಳಿದಿದೆ ಇನ್ನೇನು ಕೆಲವೇ ನಿಮಿಷಗಳು ಸರಿಸುಮಾರು ಇಪ್ಪತ್ತು ನಿಮಿಷಗಳ ಒಳಗಾಗಿ ಈ ಒಂದು ಫ್ಲೋ ಒಂದು ಫ್ಲೈಟ್ ಏನಿದೆ ಲುಫ್ತಾನ್ಸಾ ಏರ್ಲೈನ್ಸ್ ಅದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತಲುಪಲಿದೆ ತದನಂತರ ಏರ್ಪೋರ್ಟ್ನಲ್ಲಿ ಈಗಾಗಲೇ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥ ಎಸ್ ಐ ಟಿ ಅಧಿಕಾರಿಗಳು ಆ ಏರ್ಪೋರ್ಟ್ನಲ್ಲಿ ಎಮಿಗ್ರೇಷನ್ ಆದ ನಂತರ ಎಮಿಗ್ರೇಷನ್ ಅಧಿಕಾರಿಗಳ ಜೊತೆ ತಮ್ಮ ಕಾನೂನು ಪ್ರಕ್ರಿಯೆಗಳನ್ನು ಮುಂದುವರಿಸಿ ಪ್ರಜ್ವಲ್ ಅವರ ಬಂಧನ ಆಗುತ್ತೆ ತದನಂತರ ಅವರನ್ನು ಇಲ್ಲಿಂದ ನೇರವಾಗಿ ಬೆಂಗಳೂರಿನಲ್ಲಿರುವಂಥ ಸಿ ಐ ಡಿ ಕಚೇರಿಯಲ್ಲಿರುವಂಥ ಎಸ್ ಐ ಟಿ ವಿಶೇಷ ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿರುವಂಥದ್ದು ಅದಕ್ಕಿಂತ ಮುನ್ನ ಅವರಿಗೆ ಒಂದು ಮೆಡಿಕಲ್ ಟೆಸ್ಟ್ಗೂ ಕೂಡ ಒಳಪಡಿಸ್ತಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿರುವಂಥದ್ದು ಪ್ರೇಮ್ ಓಕೆ ಮುದುಕೃಷ್ಣ ಹಾಗೆ ಸಂಪರ್ಕದಲ್ಲಿರಿ ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ ಕ್ಷಣ ಕ್ಷಣದ ಮಾಹಿತಿಯನ್ನು ನಿಮ್ಮ ಪಬ್ಲಿಕ್ ಟಿವಿ ಕೊಡ್ತಾ ಇರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಆಗಮಿಸ್ತಾರೆ ಪ್ರಜ್ವಲ್ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಚಿಕ್ಕಮಗಳೂರು ವಾಯು ಮಾರ್ಗದಲ್ಲಿ ಹಾರಾಟ ಮಾಡ್ತಾ ಇದೆ ವಿಮಾನ ಕೆಲವೇ ಕ್ಷಣಗಳು ಬಾಕಿ ಇದೆ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರು ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೆ ಇಮಿಗ್ರೇಷನ್ ಆಫೀಸರ್ಸ್ ಅವರನ್ನ ವಶಕ್ಕೆ ಪಡೆದುಕೊಳ್ತಾರೆ ಅದಾದ ಮೇಲೆ ಒಂದಿಷ್ಟು ಫಾರ್ಮಾಲಿಟೀಸ್ಗಳನ್ನು ಮುಗಿಸಿಕೊಂಡು ಎಸ್ ಐ ಟಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡುತ್ತಾರೆ ಅಲ್ಲಿಂದ ಶುರುವಾಗುತ್ತೆ ಅಸಲಿ ಆಟ ಎಸ್ ಐ ಟಿ ಅಧಿಕಾರಿಗಳು ಇವತ್ತೇನೆ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಕೇವಲ ನೂರ ಎಂಬತ್ತು ಕಿಲೋಮೀಟರ್ ಬಾಕಿ ಇರುವಂತಹದ್ದು ಕ್ಷಣಗಣನೆ ಆರಂಭ ಆಗಿದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಬಂದಿಳಿತಾ ಇದ್ದ ಹಾಗೇನೆ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಾಗೇಶ್ ನೂರ ಎಂಬತ್ತು ಕಿಲೋಮೀಟರ್ ಮಾತ್ರ ಬಾಕಿ ಉಳಿದಿರುವಂತಹದ್ದು ಅವರು ಬಂದಿಳಿದ ತಕ್ಷಣ ಒಂದಿಷ್ಟು ಬೆಳವಣಿಗೆಗಳಾಗುತ್ತೆ ಫಾರ್ಮಾಲಿಟೀಸ್ಗಳು ಮುಗಿಯುತ್ತೆ ಅದಾದ ಮೇಲೆ ಏನಾಗುತ್ತೆ ಅಂತ ಹೇಳಿ ಇವತ್ತೇನೇ ನ್ಯಾಯಾಧೀಶರಾದ್ರು ಹಾಜರು ಪಡಿಸಬಹುದಾ ಹೇಗೆ ಅಂತ ಬಹಳ ಪ್ರಮುಖವಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿರುವಂಥದ್ದು ಅವರು ಈಗಾಗಲೇ ಇಪ್ಪತ್ತು ನಿಮಿಷಗಳ ಒಳಗಾಗಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಗ್ತಾರೆ ಲ್ಯಾಂಡಿಂಗ್ ಆಗ್ತಿದ್ದಂತೆ ಇಮಿಗ್ರೇಷನ್ ಸೆಂಟರ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡಿತಾರೆ ವಶಕ್ಕೆ ಪಡೆದಾದ ಬಳಿಕ ಕಾರಣವನ್ನು ಕೊಡ್ತಾರೆ ವಶಕ್ಕೆ ಪಡಿಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ಈಗಾಗಲೇ ನಿಮ್ಮ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ ಹಾಗಾಗಿ ನಿಮಗೆ ವಶಕ್ಕೆ ಪಡಿತೀವಿ ಅನ್ನುವಂಥ ಮಾಹಿತಿಯನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಇಮಿಗ್ರೇಷನ್ ಸೆಂಟರ್ ಅವರು ಕೊಟ್ಟು ನಂತರ ವಶಕ್ಕೆ ಪಡೆದುಕೊಂಡು ಇಮಿಗ್ರೇಷನ್ ಸೆಂಟರ್ಗೆ ಕರೆದುಕೊಂಡು ಹೋಗ್ತಾರೆ ಅಧಿಕಾರಿಗಳು ಇಮಿಗ್ರೇಷನ್ ಸೆಂಟರ್ ಅಲ್ಲಿ ಪಾಸ್ಪೋರ್ಟ್ ಸೇರಿದಂತೆ ಎಲ್ಲವನ್ನು ಪರಿಶೀಲನೆ ಮಾಡಿದ ಬಳಿಕ ಎಸ್ ಐ ಟಿ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿಂದ ನೇರವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಬೋರಿಂಗ್ ಆಸ್ಪತ್ರೆಗೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ನೇರವಾಗಿ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಮೆಡಿಕಲ್ ಮಾಡಿಸ್ತೀವಿ ಅನ್ನೋದಾದ್ರೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದು ು ಈಗಾಗಲೇ ಬೋರಿಂಗ್ ಕೂಡ ರೀತಿಯ ಮಾಡ್ಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ನಾಗೇಶ್ ಥ್ಯಾಂಕ್ ಯು ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಮುದ್ದು ಕೃಷ್ಣ ಈ ವಿಮಾನ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇರುವಂತಹ ವಿಮಾನದ ಮಾಹಿತಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಇಮಿಗ್ರೇಷನ್ ಪ್ರಕ್ರಿಯೆ ಮುಗಿದ ನಂತರ ಎಸ್ಐಟಿ ಅವರನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದು ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುದ್ದು ಕೃಷ್ಣ ಕೇವಲ ನೂರ ಎಂಬತ್ತು ಕಿಲೋಮೀಟರ್ ಬಾಕಿ ಇನ್ನು ಹದಿನೈದು ನಿಮಿಷ ಬಾಕಿ ಉಳಿದಿರುವಂತಹದ್ದು ಈಗ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಖಂಡಿತ ಪ್ರೇಮ್ ಬರೋಬ್ಬರಿ ಎಂಟು ಗಂಟೆ ನಲವತ್ತು ನಿಮಿಷದ ಜರ್ನಿ ಇದಿರುವಂಥದ್ದು ಜರ್ಮನಿಯ ಮ್ಯೂನಿಸ್ಟಿಂದ ಬೆಂಗಳೂರು ತಲುಪೋದಕ್ಕೆ ಸರಿಸುಮಾರು ಏಳು ಸಾವಿರದ ಇನ್ನೂರು ಕಿಲೋಮೀಟ್ರ್ ಹೀಗಿರುವಂಥದ್ದು ಅದು ಬರೀ ನೂರ ಎಂಬತ್ತು ಕಿಲೋಮೀಟ್ರ್ ಅದು ಕೆಲವೇ ನಿಮಿಷಗಳಲ್ಲಿ ಅದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುವಂಥದ್ದು ಅಂದರೆ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಅದಕ್ಕೆ ಆಲ್ಫಾಟೋ ಇಂದ ಸಿಗ್ನಲ್ ಸಿಗಬೇಕಾಗುತ್ತೆ ಲ್ಯಾಂಡಿಂಗ್ ಹಾಗಾಗಿ ಕೆಲ ಸಮಯ ಇಡುತ್ತೆ ಕೆಲ ನಿಮಿಷಗಳು ಹೆಚ್ಚುವರಿ ಕೂಡ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿರುವಂಥದ್ದು ಹಾಗಾಗಿ ಆದರೆ ಈ ಒಂದು ವಿಮಾನದಲ್ಲಿ ಯಾವುದೇ ರೀತಿಯ ವಿಳಂಬ ಆಗಿಲ್ಲ ಸರಿಯಾದ ಸಮಯಕ್ಕೂ ಆನ್ ಟೈಮಿಗೆ ಆಗ ಸರಿ ಸುಮಾರು ಹನ್ನೆರಡು ಗಂಟೆ ನಲವತ್ತು ನಿಮಿಷದ ಸುಮಾರಿಗೆ ಈಗಾಗಲೇ ಕೂಡ ಇಂಟರ್ನ್ಯಾಷನಲ್ ಅರೈವಲ್ಸ್ನಲ್ಲಿ ಏನಿದೆ ಎಲ್ಲರೂ ಕೂಡ ಒಂದು ರೀತಿ ಕುತೂಹಲವಾಗಿ ಕಾಯ್ತಾ ಇದ್ದಾರೆ ಅರೈವಲ್ಸ್ ನಲ್ಲಿ ಮಾಹಿತಿಯನ್ನು ಇಲ್ಲಿರುವಂಥ ಜನ ಕೂಡ ಗಮನಿಸ್ತಾ ಇದ್ದಾರೆ ಏನು ಏರ್ಲೈನ್ ಸೆವೆನ್ ಸಿಕ್ಸ್ ಫೋರ್ ಜರ್ಮನಿಯ ಮ್ಯೂನಿಸ್ಟ್ ನಿಂದ ಬೆಂಗಳೂರಿಗೆ ಬರುವಂಥ ಈ ಒಂದು ವಿಮಾನ ಯಾವಾಗ ಬರುತ್ತೆ ಏನಾದರೂ ವಿಳಂಬ ಆಗಿದೆಯಾ ಇಲ್ಲ ಆನ್ ಟೈಮ್ ಬರ್ತಾ ಇದೆಯಾ ಎಲ್ಲರೂ ಕೂಡ ಒಂದು ರೀತಿಯ ಕುತೂಹಲವಾಗಿ ಗಮನಿಸ್ತಾ ಇರುವಂಥದ್ದು ಅದೇ ರೀತಿ ಐ ಟಿ ಅಧಿಕಾರಿಗಳು ಕೂಡ ಅದೇ ಕುತೂಹಲದಿಂದ ಕಾತ್ರದಿಂದ ಕಾಯ್ತಾ ಇರುವಂಥದ್ದು ಕಳೆದ ಒಂದು ಮೂವತ್ತು ದಿನಗಳಿಂದ ಅಂದರೆ ಪ್ರಕರಣ ಬೆಳಕಿಗೆ ಬಂದಿದ್ದು ಮೂವತ್ತು ನಾಲ್ಕು ದಿನಗಳ ಹಿಂದೆ ಏನು ಪ್ರಜ್ವಲ್ ರೇವಣ್ಣ ಅವರು ಅವತ್ತು ಯಾವುದೇ ರೀತಿ ಅವರ ಮೇಲೆ ಎಫ್ ಐ ಆರ್ ದಾಖಲಾಗಿಲ್ಲ ಆ ಸಂದರ್ಭದಲ್ಲಿ ಅವರು ವಿದೇಶಕ್ಕೆ ಪ್ರವಾಸಕ್ಕೆ ಅಂತ ಹೋಗಿದ್ರು ತದನಂತರ ಮೂರು ನಾಲ್ಕು ಆದ ನಂತರ ಈ ಒಂದು ಪ್ರಕರಣ ಬಹಳಷ್ಟು ಗಂಭೀರತೆಯನ್ನು ತೀವ್ರತೆಯನ್ನು ಪಡ್ಕೊಂಡು ಅವರ ಮೇಲೆ ಎಫ್ ಐ ಆರ್ ದಾಖಲಾಯಿತು ತದನಂತರ ಅವರ ಬಂಧನಕ್ಕೂ ಕೂಡ ಸಾಕಷ್ಟು ಎಸ್ ಐ ಟಿ ಪ್ರಯತ್ನವನ್ನು ಮಾಡಿತ್ತು ಆದರೆ ಅವರು ವಿದೇಶದಲ್ಲಿದ್ದ ಕಾರಣ ಅದು ಸಫಲವಾಗಲಿಲ್ಲ ಈಗ ಅವರ ಬಂಧನಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿರೋದು ಅವರೇ ಸ್ವಂತ ಸ್ವಯಂ ಹೇಳಿಕೆಯನ್ನು ವಿಡಿಯೋನ ಬಿಡುಗಡೆ ಮಾಡಿ ನಾನು ಭಾರತಕ್ಕೆ ವಾಪಸ್ ಬರ್ತಿದ್ದೀನಿ ಇವತ್ತು ಅಂತ ಹೇಳಿದರು ಅದೇ ರೀತಿ ಇವತ್ತು ಲುಫ್ತಾನ್ಸಾ ಏರ್ಲೈನ್ಸ್ ಮುಖಾಂತರ ಈಗಾಗಲೇ ಕೂಡ ಅವರು ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ ನಮ್ಮ ರಾಜ್ಯಕ್ಕೆ ವಾಪಸ್ ಆಗ್ತಿದ್ದಾರೆ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರ ವಿಮಾನ ಲ್ಯಾಂಡ್ ಆಗಿದೆ ಹಾಗಾಗಿ ಅವರು ಬರುವಂಥ ಸಂದರ್ಭದಲ್ಲಿ ಈಗಾಗಲೇ ಕೂಡ ಅವರ ಬಂಧನಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು ಈಗಾಗಲೇ ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಆಗಮನ ದ್ವಾರದ ಮುಂಭಾಗ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡುವಂತಹ ಕೆಲಸ ಮಾಡಲಾಯಿತು ಹಾಗಾಗಿ ಹೆಚ್ಚುವರಿ ಕೆ ಎಸ್ ಆರ್ ಪಿ ಪೊಲೀಸ್ ತುಕಡಿಯನ್ನು ನಿಯೋಜನೆ ಮಾಡಲಾಯಿತು ಸ್ಥಳೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸರು ಕೂಡ ಇಲ್ಲಿ ಭದ್ರತೆಯನ್ನು ಈಗ ಕೃಷ್ಣ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಇನ್ನು ಹದಿನೈದು ನಿಮಿಷದಲ್ಲಿ ವಿಮಾನ ಲ್ಯಾಂಡಿಂಗ್ ಆಗುತ್ತೆ ತುಮಕೂರು ವಾಯುಮಾರ್ಗದಲ್ಲಿ ವಿಮಾನ ಬರ್ತಾ ಇರುವಂತಹದ್ದು ಕೆಲವೇ ಕ್ಷಣಗಳು ಬಾಕಿ ಬೆಂಗಳೂರಿನಿಂದ ನೂರಿಪ್ಪತ್ತು ಕಿಲೋಮೀಟರ್ ಅಲ್ಲಿ ವಿಮಾನ ಇರುವಂತಹದ್ದು ಕೇವಲ ಹದಿನೈದು ನಿಮಿಷ ಜರ್ಮನಿಯಿಂದ ಬೆಂಗಳೂರು ಏಳು ಸಾವಿರದ ನೂರ ಅರವತ್ತೈದು ಕಿಲೋಮೀಟರ್ ಒಂಬತ್ತು ಗಂಟೆಗಳ ಕಾಲ ಪ್ರಯಾಣವನ್ನು ಮುಗಿಸಿಕೊಂಡು ಬಂದಿರುವಂತಹದ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಘು ಕೇವಲ ಹದಿನಾಲ್ಕು ನಿಮಿಷ ಬಾಕಿ ಇದೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಪ್ರೇಮ್ ಈಗಾಗಲೇ ಇನ್ನು ಹದಿನೈದು ನಿಮಿಷ ಮಾತ್ರ ಬಾಕಿ ಇರುವಂಥದ್ದು ಸದ್ಯ ಎಸ್ ಐ ಟಿ ಅಧಿಕಾರಿಗಳು ಬಂದ ಕೂಡಲೇ ಅವರನ್ನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ತಯಾರಿಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಆಗಿದೆ ಇನ್ನು ಹದಿನೈದು ನಿಮಿಷದಲ್ಲಿ ಲುಫ್ತಾನ್ಸಾ ಏರ್ಲೈನ್ಸ್ ಏನಿದೆ ನೇರವಾಗಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗುತ್ತೆ ಸದ್ಯ ತುಮಕೂರು ವಾಯುಮಾರ್ಗದ ಮುಖಾಂತರವಾಗಿ ತುಮಕೂರು ಜಿಲ್ಲೆಯನ್ನು ಎಂಟ್ರಿ ಆಗಿದೆ ಕೇವಲ ನೂರಿಪ್ಪತ್ತು ನೂರ ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಷ್ಟೇ ಇರುವಂಥದ್ದು ಸದ್ಯ ಇನ್ನು ಹದಿನೈದು ನಿಮಿಷದಲ್ಲಿ ನೇರವಾಗಿ ಬೆಂಗಳೂರಿಗೆ ಬಂದ ನಂತರದಲ್ಲಿ ಅವರನ್ನು ಸಿ ಎಸ್ ಎಫ್ ಅಧಿಕಾರಿಗಳ ಸಿಬ್ಬಂದಿಗಳ ಮುಖಾಂತರವಾಗಿ ವಶಕ್ಕೆ ಪಡೆದುಕೊಂಡು ನೇರವಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಅವರನ್ನ ಹಸ್ತಾಂತರ ಮಾಡುವಂತ ಪ್ರೊಸೀಜರ್ಗಳೇನಿದೆ ಅವೆಲ್ಲವೂ ಕೂಡ ಆರಂಭ ಆಗುತ್ತೆ ಅಂದ್ರೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ತಡ ಆಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳ ತಂಡ ವಿಮಾನ ನಿಲ್ದಾಣದ ಅಧಿಕಾರಿಗಳ ಜೊತೆ ಕೂಡ ಒಂದಷ್ಟು ಮಾತುಕತೆಯನ್ನು ನಡೆಸಿ ಆದಷ್ಟು ಬೇಗ ಕೆಲಸ ಕಾರ್ಯಗಳಂದ್ರೆ ಪ್ರಕ್ರಿಯೆಗಳೇನಿದೆ ಅವೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಮನವಿಯನ್ನ ಮಾಡಿದ್ರು ಅದ್ರ ಜೊತೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದಲೂ ಕೂಡ ಅವರ ಜೊತೆ ಕಮ್ಯುನಿಕೇಟ್ ಮಾಡುವಂಥ ಕೆಲಸವನ್ನ ಮಾಡಿದ್ರು ಸೊ ಆ ನಿಟ್ಟಿನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ತಡ ಆಗಬಾರ್ದು ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಗೊಂದಲಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷವಾಗಿ ಆದಷ್ಟು ಬೇಗ ಕಾರ್ಯವನ್ನು ಮುಗಿಸಬೇಕು ಅನ್ನುವಂಥ ನಿಟ್ಟಲ್ಲೂ ಕೂಡ ವಿಮಾನ ನಿಲ್ದಾಣ ಅಧಿಕಾರಿಗಳು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ನೇರವಾಗಿ ಬಂದಂಥ ಪ್ರಜ್ವಲ್ ರೇವಣ್ಣ ಅವರನ್ನು ವಶಕ್ಕೆ ಪಡೆದು ಇಮಿಗ್ರೇಷನ್ ಅಧಿಕಾರಿಗಳು ಎಲ್ಲಿ ಇರುವಂತಹ ಪ್ರೊಸೀಜರ್ ಗಳೆಲ್ಲವನ್ನೂ ಕೂಡ ಕಂಪ್ಲೀಟ್ ಮಾಡಿ ನೇರವಾಗಿ ಎಸ್ ಐ ಟಿ ಅಧಿಕಾರಿಗಳ ತಂಡಕ್ಕೆ ಅವರನ್ನ ಹಸ್ತಾಂತರ ಮಾಡ್ತಾರೆ ಇಲ್ಲಿಂದ ಎಸ್ ಐ ಟಿ ಅಧಿಕಾರಿಗಳ ತಂಡ ಕೂಡ ಅವರನ್ನ ನೇರವಾಗಿ ಮೆಡಿಕಲ್ ಗೆ ಕತ್ಕೊಂಡು ಹೋಗಿ ಮೆಡಿಕಲ್ ಮಾಡಿಸುವಂತ ಕೆಲಸಗಳ ಆಗುತ್ತೆ ಪ್ರೇಮ್